ಎಸ್ ವೀಕ್ಷಕರೇ ಚದುರಂಗ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಪ್ರಸಾದ್ ಇವತ್ತು ನಮ್ಮ ಜೊತೆ ಇರುವಂಥ ಅತಿಥಿ ಚಾಣಾಕ್ಯ ರಾಜಕಾರಣಿ ತಮ್ಮ ಮಾತಿನ ಮುಖಾಂತರವೇ ಸಾಕಷ್ಟು ಉತ್ತರಗಳನ್ನು ಕೊಟ್ಟಂಥ ಸಿ ಟಿ ರವಿಯವರು ಬಿಜೆಪಿಯ ಸಿ ಟಿ ರವಿಯವರು ನಮ್ಮ ಜೊತೆ ಇದ್ದಾರೆ ಸರ್ ವೆಲ್ಕಮ್ ಟು ದ ಪ್ರೋಗ್ರಾಮ್ ನಮಸ್ಕಾರ ಮೊದಲನೇದಾಗಿ ಪ್ರಶ್ನೆ ಕೇಳೋದಕ್ಕೂ ಮುಂಚೆ ಹೌ ಇಸ್ ದ ಜೋಶ್ ಹಾಯ್ ಸರ್ ಇಡೀ ದೇಶವೇ ಆನಂದದಲ್ಲಿ ತೇಲಾಡ್ತಾ ಇದೆ ಸತ್ತ ಹುತಾತ್ಮರಾಗಿರ್ತಕ್ಕಂಥ ಸೈನಿಕರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಇಂಥ ಸೈನ್ಯವನ್ನು ಪಡೆದಿರ್ತಕ್ಕಂಥ ಇಂಥ ನಾಯಕರನ್ನು ಪಡೆದಿರ್ತಕ್ಕಂಥ ಭಾರತವೇ ದೈನ್ಯ ಧನ್ಯ ಹತ್ತು ವರ್ಷದಿಂದ ಮೋದಿಯವ್ರಿಗೆ ಆ ಒಂದು ವಿಷನ್ ಇತ್ತು ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂತ ಯಾಕೆ ಈಗಾಗಲೇ ನಾಲ್ಕು ವರ್ಷ ಆಗೋಯ್ತು ಅಧಿಕಾರದಲ್ಲಿ ನಾಲ್ಕು ವರ್ಷ ಆದಮೇಲೆ ಅರ್ಥ ಆಗಬೇಕಾಯ್ತು ಮೋದಿಯವ್ರಿಗೆ ಪಠಾಣ್ಕೋಟ ಆಯಿತು ಕಾಶ್ಮೀರಲ್ಲಿ ನಮ್ಮ ಉಗ್ರರನ್ನು ಆ ಆಗಿಂದಾಗೇ ಕೊಲ್ತಾ ಇದ್ದರು ಆ ನಾಲ್ಕು ವರ್ಷ ಬೇಕಾಯಿತು ಅವ್ರ ಮನೆಗೋಗಿ ಅವ್ರ ಫಂಕ್ಷನ್ಗೋಗಿ ಅಟೆಂಡ್ ಮಾಡಿ ಈಗ ಅರ್ಥ ಆಯ್ತಾ ಮೋದಿಯವರಿಗೆ ಅನ್ನೋದು ಕಾಂಗ್ರೆಸ್ನವರ ವಿರೋಧ ಪಕ್ಷಗಳವರ ಮಾತು ಇದು ಚುನಾವಣೆ ಗಿಮಿಕ್ ಅನ್ನೋದು ಕೂಡ ಒಂದು ಆರೋಪ ಇದೆ ಉರಿ ಮೇಲೆ ದಾಳಿ ಆಯಿತು ಹ್ಞೂ ಇಮಿಡಿಯೇಟ್ ಸರ್ಜಿಕಲ್ ಸ್ಟ್ರೈಕ್ ಆಯಿತೋ ಇಲ್ವೋ ಆಯಿತಾ ಇಲ್ವೋ ಆಯಿತು ಅದೇ ಮುಂಬೈ ಮೇಲೆ ದಾಳಿ ಆದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ಕೆ ಬರ್ತಿರ್ಲಿಲ್ವಾ ಇದೇ ಸೈನ್ಯ ಹ್ಞೂ ಇದೇ ತಾಕತ್ತು ದೇಶದ ಜನರ ಭಾವನೆಯೂ ಇದೇ ರೀತಿ ಇತ್ತು ಯಾರು ತಡೆದ್ರು ಯಾಕೆ ತಡೆದ್ರು ಅದ್ರ ಹಿನ್ನೆಲೆ ಏನು ನೋಡಿ ನಮ್ಮ ದೇಶದಲ್ಲಿ ಟರ್ಕಿನಲ್ಲಿ ಖಿಲಾಫತ್ ಚಳವಳಿ ನಡೀತು ಟರ್ಕಿ ಸುಲ್ತಾನನ್ನು ಅವನ ಸ್ಥಾನದಿಂದ ಕಿತ್ತಾಕಿದರು ಅದಕ್ಕಿಲ್ಲಿ ಚಳವಳಿ ಮಾಡಿದರು ನಮಗೂ ಟರ್ಕಿಗೂ ಏನು ಸಂಬಂಧ ಇಸ್ರೇಲ್ ಜೊತೆಗೆ ಇಷ್ಟು ವರ್ಷ ರಾಜತಾಂತ್ರಿಕ ಸಂಬಂಧ ಇಟ್ಕೊಳ್ಳೋಕ್ಕೆ ತಯಾರಾಗಿರಲಿಲ್ಲ ಇಸ್ರೇಲ್ ನಮ್ಮ ಶತ್ರು ರಾಷ್ಟ್ರನಾ ಯಾವ ಕಾರಣಕ್ಕೆ ಇಟ್ಕೊಂಡಿರಲಿಲ್ಲ ಇದು ಸಣ್ಣ ಮನಸ್ಸಿನ ವೋಟ್ ಬ್ಯಾಂಕ್ ರಾಜನೀತಿ ಹ್ಞೂ ಸತ್ತವ್ರು ಯಾವ ಜಾತಿ ಅಂತ ಪಟ್ಟಿ ಹಿಡ್ಕೊಂಡು ನೋಡ್ತಾರಲ್ಲ ಅವ್ರ ಮನಸ್ಥಿತಿ ಅಂಥವ್ರ ಮನಸ್ಥಿತಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ರೆ ಟೆರ್ರಿಸ್ಟ್ ಮೇಲೆ ಆ್ಯಕ್ಷನ್ ತಗೊಂಡ್ರೆ ಎಲ್ಲಿ ನಮ್ಮನ್ನು ಸಾಂಪ್ರದಾಯಿಕವಾಗಿ ಸಪೋರ್ಟ್ ಮಾಡುವ ವೋಟ್ಗಳು ಹೋಗ್ಬಿಡ್ತಾವನೋ ಅನ್ನೋಂಥ ಒಂದು ವೋಟ್ ಬ್ಯಾಂಕ್ ರಾಜನೀತಿ ಅವರಿಗೆ ಅಸಹಾಯಕತೆ ಮಾಡಿದೆ ಸೈನಿಕ ಅಸಹಾಯಕತೆ ಯಾವತ್ತೂ ಇಲ್ಲ ಸೈನ್ಯ ಪರಾಕ್ರಮನೇ ತೋರಿಸಿದೆ ನಮ್ಮ ಸೈನಿಕರು ಶೂರ್ರೆ ಆದರೆ ಶೌರ್ಯ ಪ್ರದರ್ಶನ ಮಾಡಬೇಕಾದ ಜಾಗದಲ್ಲಿ ಇದ್ದಂಥ ನಿರ್ಧಾರ ತಗೊಳ್ಬೇಕಾದಿದ್ದಂಥ ಜನ ಅಸಮರ್ಥರಾಗಿದ್ದರು ಇವತ್ತು ಆ ಪರಿಸ್ಥಿತಿ ಅಲ್ಲ ಸಮರ್ಥ ನಾಯಕರನ್ನು ಇಟ್ಕೊಂಡು ಇವತ್ತು ಅಸಮರ್ಥರು ಅಸಮರ್ಥತೆಯನ್ನು ತೋರಿಸಿದ್ರು ನಮ್ಮ ನೋಡಿ ಉರಿ ಆದ ನಂತರ ಪಠಾಣ್ಕೋಟು ಉರಿ ಆದ ನಂತರ ಉರಿನಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ನಂತರ ಇದೇನು ಇನ್ಸಿಡೆಂಟ್ ನಡೆದಿರೋದು ಈಗ ತೋರಿಸಿದ್ದಾವೆ ಮತ್ತು ಇನ್ನೊಂದು ಸರಿ ಏನು ಮಾಡಿದ್ರೆ ಮತ್ತು ನಮ್ಮ ಸೈನ್ಯ ಏನು ಮಾಡಬೇಕು ಅನ್ನೋದು ಮುಕ್ತವಾಗಿಟ್ಟಿದೆ ಹ್ಞೂ ಸ್ಟೋನ್ ಫೆಲ್ಟರ್ಸಿಗೂ ಹೇಳಿದೆ ನೀವು ಕಲ್ಲು ಹೊಡೆಯೋದನ್ನು ನಿಲ್ಲಿಸಿ ಹ್ಞೂ ಇಲ್ಲ ತಲೆದಂಡ ಕೊಡೋಕ್ಕೆ ತಯಾರಾಗಿ ಅನ್ನುವಂಥ ಮೆಸೇಜಿನ ಕೊಟ್ಟಿದೆ ಯಾರ್ಯಾರು ಆ ಸ್ಟೋನ್ ಫೆಲ್ಟರ್ಸಿಗೆ ಸಪೋರ್ಟ್ ಮಾಡ್ತಾಯಿದ್ರು ಅವ್ರನ್ನೆಲ್ಲರನ್ನೂ ಹೆಡೆಮುರಿ ಕಟ್ಟುವಂಥ ಕೆಲಸವನ್ನ ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಮಾಡ್ತಾಯಿದ್ದಾರೆ ಯಾರ್ಯಾರು ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತಿದ್ರು ಅವ್ರ ಮೇಲೂ ಆ್ಯಕ್ಷನ್ ತಗೋತಾ ಇದ್ದಾರೆ ಇಷ್ಟು ಮಾತ್ರ ಅಲ್ಲ ಕೆಲವರು ಸೈದ್ಧಾಂತಿಕ ನೆಲೆಯಲ್ಲಿ ಈಗ ತುಕಡೆಗೆ ಹೆಂಗಿತ್ತು ಹ್ಞೂ ಭಾರತ್ ತೇರೆ ತುಕಡೆ ಹೊಂಗೆ ಇನ್ಸಾ ಅಲ್ಲ ಇನ್ಸ ಅಲ್ಲ ಅಂತೇಳಿ ಹೇಳಿ ಜೆ ಎನ್ ಯುನಲ್ಲಿ ಕೂಗಿದಂಥ ತುಕಡೆ ಗ್ಯಾಂಗ್ಗಳಿತ್ತು ಆ ತುಕಡೆ ಗ್ಯಾಂಗ್ಗಳಿಗೆ ಇಲ್ಲಿ ದೇಶದ ಉದ್ದಕ್ಕೂ ಆ ಉದ್ದೋಗಲಿಕ್ಕೂ ಪ್ಲಾಟ್ಫಾರ್ಮ್ ಕೊಟ್ಟಂಥ ಜನ ಇದ್ದಾರಲ್ಲ ಇವರೂ ಒಂದು ರೀತಿ ದೇಶದ್ರೋಹಿಗಳೇ ಈಗಳೇ ಅಂಥವ್ರ ಮೇಲೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ದೇಶನೇ ದೊಡ್ಡದು ದೇಶದ ಜೊತೆಗೆ ವ್ಯವ ವ್ಯವಹರಿಸಬೇಕಾದ್ರೆ ದೇಶಕ್ಕೆ ಬಲ ಕೊಡೋ ವ್ಯವಹಾರ ಇರಬೇಕು ಹ್ಞೂ ದೇಶವನ್ನು ದುರ್ಬಲಗೊಳಿಸ್ತಕ್ಕಂಥ ಸಂಚು ಹೊರಗಡೆಯಿಂದ ಮಾಡಿದ್ರೂ ಅಪಾಯಕಾರಿ ಒಳಗಡೆಯಿಂದ ಮಾಡಿದ್ರೂ ಅಪಾಯಕಾರಿ ಒಳಗಡೆ ಇರೋದನ್ನು ಮೊದಲು ನಿರ್ಮೂಲನೆ ಮಾಡಬೇಕಾಗತ್ತೆ ಚಾಣಕ್ಯ ಅದನ್ನೇ ಹೇಳ್ತಾನೆ ಹ್ಞೂ ಹೊರಶತ್ರುವಿಗಿಂತ ಒಳಶತ್ರು ಅಪಾಯಕಾರಿ ಅಂಥೇಳಿ ಹೊರಶತ್ರು ಹೊರ ಇರ್ತಾನೆ ಈ ಒಳಗಿರ್ತಕ್ಕಂಥವ್ನು ಇಲ್ಲೇ ಇದು ಪಿತೂರಿ ಮಾಡ್ತಿರ್ತಾನೆ ಮೊದಲು ಇವನು ನಿಗ್ರಹಿಸ್ಬೇಕು ಅನ್ನೋವಂಥ ಮಾತನ್ನು ಚಾಣಕ್ಯರು ಹೇಳ್ತಾರೆ ಹಾಗಾಗಿ ಈ ಒಳಶತ್ರುವನ್ನು ನಿರ್ ನಿಗ್ರಹಿಸಬೇಕು ಈ ಒಳಶತ್ರು ಅಂತ ಬಂದಾಗ ಒಂದು ಕಡೆ ದೇಶದ ಸೈನಿಕರು ಮಾಡಿರುವಂಥ ಕೆಲಸ ಅಫ್ಕೋರ್ಸ್ ನಾವು ಸೆಲ್ಯೂಟ್ ಮಾಡ್ತೇವೆ ಇವತ್ತು ಸೈನಿಕರಿಗೆ ಅವರು ಮಾಡಿರೋಂಥ ಅಭೂತಪೂರ್ವವಾದಂಥ ಸರ್ಜಿಕಲ್ ಸ್ಟ್ರೈಕ್ ಒನ್ ಇರಲಿ ಟೂ ಇರಲಿ ಆದರೆ ಸೈನ್ಯ ಮಾಡಿದಂಥ ಸರ್ಜಿಕಲ್ ಸ್ಟ್ರೈಕನ್ನು ರಾಜಕೀಯವಾಗಿ ಬಿ ಜೆ ಪಿ ಬಳಸ್ಕೋತಾ ಇದೆ ಮೋದಿ ಆ್ಯಂಡ್ ಅಮಿತ್ ಶಾ ಬಿ ಜೆ ಪಿ ಏನು ಟೀಮ್ ಇದ್ದಾರೆ ದೇ ಆರ್ ಎನ್ಕ್ಯಾಶಿಂಗ್ ಚುನಾವಣೆ ಸಂದರ್ಭದಲ್ಲಿ ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಡೆ ಕಾಂಗ್ರೆಸ್ ಆರೋಪ ನಿನ್ನೆ ಪಾಕಿಸ್ತಾನದ ಕಮಾಂಡರ್ ಜನರಲ್ ಕೂಡ ಅದನ್ನೇ ಹೇಳಿದರು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಮತ್ತು ಪಾಕಿಸ್ತಾನದ ಎರಡೂ ಸ್ಟ್ಯಾಂಡ್ ಒಂದೇ ಥರ ಇದೆ ಅವರೇ ನೋಡಿ ಎಪ್ಪತ್ತೊಂದರಲ್ಲಿ ಬಾಂಗ್ಲಾ ವಿಮೋಚನೆ ಯುದ್ಧ ಆಯಿತು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರನ್ನ ದುರ್ಗೆ ಹೋಲಿಸಿ ಮಾತಾಡಿದ್ರು ಇವ್ರ ಥರ ಸಣ್ಣ ರಾಜಕೀಯ ಮಾಡಲಿಲ್ಲ ವಾಜಪೇಯಿ ಅವತ್ತು ವಿಪಕ್ಷ ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ಸು ರಾಜಕೀಯ ಲಾಭ ಯಾರಿಗಾಗತ್ತೆ ಅಂತ ಯೋಚನೆ ಮಾಡಲಿಲ್ಲ ನಮ್ಮ ದೇಶದ ನೇತೃತ್ವ ವಹಿಸಿರ್ತಕ್ಕಂಥ ಪ್ರಧಾನಮಂತ್ರಿ ಅಂತೇಳಿ ಯೋಚನೆ ಮಾಡಿದ್ರು ಯೋಚನೆ ಮಾಡಿ ದುರ್ಗೆಗೆ ಹೋಲಿಸಿದ್ರು ಹ್ಞೂ ಅವತ್ತು ಜನಸಂಘ ಬಿ ಜೆ ಪಿ ಹೇಗೆ ನಡ್ಕೊಳ್ತು ಹ್ಞೂ ಇವತ್ತು ಇವ್ರು ಹೇಗೆ ನಡ್ಕೊಳ್ತಿದ್ದಾರೆ ಇದೇ ಹೋಲಿಕೆ ಮಾಡಲಿಕ್ಕೆ ಜನರಿಗೆ ಬಿಡ್ತೀನಿ ನಾನು ಕ್ರೆಡಿಟ್ ಇವತ್ತಿಗೂ ಸೈನ್ಯಕ್ಕೆ ನಾವು ಕೊಡೋದು ಹ್ಞೂ ಆದರೆ ರಾಜಕೀಯ ನೇತೃತ್ವದ ನಿರ್ಧಾರವನ್ನು ಅಲಗಳಿಯಕ್ಕೆ ಬರೋಲ್ಲ ಸೈನ್ಯ ಸೋಮೋಟ ನಿರ್ಧಾರ ತೊಗೊಳಂಗಿದ್ದರೆ ಟೂ ತೌಸಂಡ್ ಏಯ್ಟ್ ಟೂ ತೌಸಂಡ್ ನೈನ್ನಲ್ಲೇ ನಿರ್ಧಾರ ತೊಗೊಂಡ್ಬಿಡ್ತಿತ್ತು ಹ್ಞೂ ಟೂ ತೌಸಂಡ್ ನೈನ್ಟೀನ್ವರೆಗೂ ಕಾಯಬೇಕಾಗಿರಲಿಲ್ಲ ಆದರೆ ಟೂ ತೌಸಂಡ್ ನೈನ್ಟೀನಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿರುವಂಥ ಪೊಲಿಟಿಕಲ್ ಲೀಡರ್ಶಿಪ್ಪು ಸೈನ್ಯದ ವಿ ಸೈನ್ಯಕ್ಕೆ ವಿಶ್ವಾಸ ತುಂಬುವಂಥ ನೇತೃತ್ವ ಯಾರ್ಯಾರಿಗೆ ಯಾವ್ಯಾವ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಆ ಭಾಷೆಯಲ್ಲಿ ಹೇಳಿ ಅಂತ ಹೇಳುವಂಥ ನಿರ್ಧಾರ ತೊಗೊಳ್ಳುವಂಥ ನೇತೃತ್ವ ಆದರೆ ಅವತ್ತು ನೇತೃತ್ವಹೀನ ಸರ್ಕಾರ ಅದು ನೇತೃತ್ವಹೀನ ಸರ್ಕಾರ ಇದೇ ಇರೋದು ವ್ಯತ್ಯಾಸ ನಾವು ಭಾರತ್ ಮಾತಾಕಿ ಜೈ ಅಂತ ಹೇಳಿದ್ದೇವೆ ಸೈನ್ಯವನ್ನು ಹುರಿದುಂಬಿಸಿ ನಾವು ಮಾತಾಡಿದ್ದೇವೆ ಎಲ್ಲಿ ಯಾರು ಮಾಡಿದ್ರು ನಾವ ಅವರ ಈ ತರದ ದಾಟಿಲ್ ನಾವು ಮಾತಾಡಿಲ್ಲ ಸ್ಮಾರ್ಟ್ ಸಿಟಿ ಕೊಟ್ಟರು ಮೋದಿಯವರು ಅಂತ ಹೇಳ್ತೀರಿ ಆದ್ರೆ ಸ್ಮಾರ್ಟ್ ಸಿಟಿಗಳೆಲ್ಲ ನಿಜವಾಗ್ಲೂ ಅಭಿವೃದ್ಧಿ ಆಗಿದಾವ ಯಾರಿ ಈಗ ನೋಡಿ ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಾಗಿರೋ ಹಣನೇ ಖರ್ಚು ಮಾಡುವ ಯೋಗ್ಯತೆ ಇಲ್ಲ ಇವರಿಗೆ ಅವರು ಪ್ಲಾನ್ ಹಾಕಿ ಕೊಟ್ಟಿದ್ದಾರೆ ಇಂಪ್ಲಿಮೆಂಟ್ ಮಾಡಬೇಕು ಆಸಕ್ತಿ ತೋರಿಸಬೇಕಾಗಿರ್ತಕ್ಕಂಥವ್ರು ದುಡ್ಡು ಈಗಿನ ಮುಖ್ಯಮಂತ್ರಿಗಳು ಕಳೆದ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಹೇಳ್ತಾರೆ ಸ್ಮಾರ್ಟ್ ಸಿಟಿ ಅನ್ನೋದು ಹೆಸರಿಗೆ ಮಾತ್ರ ರೀ ಮಾಡಲಿಲ್ಲ ಬಂದು ನೋಡ್ರಿ ಅಂತಾರೆ ಯಾರು ನಾನು ನೋಡಿ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಸ್ಟೇಟ್ ಗೌರ್ಮೆಂಟು ಪ್ಲಾನು ಫೈನಾನ್ಸು ಸೆಂಟ್ರಲ್ ಗೌರ್ಮೆಂಟು ಇಂಪ್ಲಿಮೆಂಟಿಂಗ್ ಅಥಾರಿಟಿ ಸ್ಟೇಟ್ ಗೌರ್ಮೆಂಟು ಇವ್ರಿಗೆ ಯೋಗ್ಯತೆ ಇಲ್ಲ ಅದರಲ್ಲೂ ಕಮಿಷನ್ ಹೊಡಿಯೋಕೆ ನೋಡ್ತಾರೆ ಇವ್ರು ಇಂಪ್ಲಿಮೆಂಟ್ ಮಾಡಿಲ್ಲ ನಾಚಿಕೆ ಆಗಬೇಕು ಇವರಿಗೆ ಅವ್ರ ಮುಖದ ಮೇಲೆ ಅವರು ಉಗಿದ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ನಾಚಿಕೆ ಆಗಬೇಕು ಇವತ್ತಿಗೂ ಇಪ್ಪತ್ತೈದು ಪರ್ಸೆಂಟ್ ಮೇಲೆ ಹಣ ಖರ್ಚಾಗಿಲ್ಲ ಇದು ಇವ್ರ ಯೋಗ್ಯತೆ ಹ್ಞೂ ಫೋರ್ಟೀನ್ ಫೈನಾನ್ಸ್ ಬಂದ ನಂತರ ಟ್ಯಾಕ್ಸ್ ಬೇಸು ಸ್ಟೇಟಿಗೆ ಇನ್ಕ್ರೀಸ್ ಆಯಿತು ಟ್ಯಾಕ್ಸ್ ಬೇಸ್ ಜಾಸ್ತಿ ಆಯಿತು ಹೈಯೆಸ್ಟು ಟ್ಯಾಕ್ಸು ಆಲ್ಮೋಸ್ಟ್ ಡಬಲ್ ಯು ಪಿ ಎಗಿಂತ ಡಬಲ್ಲು ಟ್ಯಾಕ್ಸು ಕರ್ನಾಟಕಕ್ಕೆ ನರೇಂದ್ರ ಮೋದಿಯವರು ಬಂದ ನಂತರ ಬಂತು ಈ ಬಾರಿ ಲೋಕಸಭಾ ಚುನಾವಣೆ ಹೊಸಲಲ್ಲಿದ್ದೀವಿ ರಾಜ್ಯದಲ್ಲಿ ಕರ್ನಾಟಕಕ್ಕೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಸರ್ಕಾರ ಇದೆ ಎಲ್ಲೊಂದು ಕಡೆ ಸರ್ಕಾರ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಒಟ್ಟಾಗಿ ಈಗ ಸೀಟ್ ಹಂಚಿಕೆ ಕೂಡ ಮುಂದಾಗಿದ್ದಾರೆ ಅವರೆಲ್ಲ ಹೇಳೋ ಪ್ರಕಾರ ನಾವಿಬ್ಬರು ಒಂದಾದರೆ ಬಿಜೆಪಿ ಕಷ್ಟ ಅವ್ರು ಅನ್ಕೋಬೋದು ಹತ್ತು ಸೀಟ್ ಮೇಲೆ ಬಿಡ್ಲಿ ನೋಡೋಣ ಅಂತ ಸೊ ವಾಟ್ ಈಸ್ ಯುವರ್ ಪ್ರಿಪ್ರೇಷನ್ ನಿಮ್ಮ ಪಕ್ಷದ ಪ್ರಿಪ್ರೇಷನ್ ಹೇಗಿದೆ ಲೋಕಸಭಾ ಚುನಾವಣೆಗೆ ಅದು ಅಪವಿತ್ರ ಮೈತ್ರಿಯ ಸರ್ಕಾರ ಅಡ್ಜಸ್ಟ್ಮೆಂಟು ಪಿನ ಅಧಿಕಾರದಿಂದ ಹೊರಗಿಡಬೇಕು ಅನ್ನುವಂಥ ಒಂದು ಅಡ್ಜಸ್ಟ್ಮೆಂಟು ಒಂದು ಹಳ್ಳಿನಲ್ಲಿ ಒಂದು ಗಾದೆ ಮಾತಿದೆ ಹಿಟ್ ಹಳಸಿತ್ತು ನಾಯಿ ಕಾಯ್ದಿತ್ತು ಹೇಳಿ ಯಾರು ಹಿಟ್ಟು ಯಾರು ನಾಯಿ ನಾನು ವ್ಯಾಖ್ಯಾನ ಮಾಡಕ್ಕೆ ಹೋಗಲ್ಲ ಇದು ಈ ಎರಡು ಸರ್ಕಾರದ್ದು ನಮ್ಮ ಮೈತ್ರಿ ರಾಜ್ಯದ ಆರೂವರೆ ಕೋಟಿ ಜನರ ಜೊತೆಗೆ ಅವರ ಕಲ್ಯಾಣದ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಜ್ಯದ ಜನರ ಕಲ್ಯಾಣದ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಜನ ನಮ್ಮ ಜೊತೆಗೆ ಹಿಂದೆ ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಅರವತ್ತೇಳು ಅರವತ್ತೆಂಟು ಸಂಸ್ಥಾ ಕಾಂಗ್ರೆಸ್ಸು ವಿಭಜನೆಯ ಕಾಂಗ್ರೆಸ್ ಇಂದಿರಾ ಕಾಂಗ್ರೆಸ್ಸು ಸಂಸ್ಥಾ ಕಾಂಗ್ರೆಸ್ ಬಂದಾಗ ಘಟಾನುಘಟಿ ಲೀಡರ್ಗಳೆಲ್ಲರೂ ಸಂಸ್ಥಾ ಕಾಂಗ್ರೆಸ್ ಜೊತೆಗೆ ಹ್ಞೂ ಇಂದಿರಾ ಕಾಂಗ್ರೆಸ್ ಜೊತೆಗೆ ಇಂದಿರಾ ಗಾಂಧಿ ಜೊತೆಗೆ ದೇಶದ ಜನ ಗೆದ್ದಿದ್ದು ಘಟಾನುಘಟಿ ಲೀಡರ್ಗಳು ಇಂದಿರಾ ಗಾಂಧಿನೋ ಇಂದಿರಾ ಗಾಂಧಿ ಈಗಲೂ ಅಷ್ಟೇ ದೇಶದ ಜನ ಮೋದಿಯವ್ರ ಜೊತೆಗೆ ಹ್ಞೂ ಎಕ್ಸ್ಗಳು ಇವರೆಲ್ಲರೂ ಜೆ ಡಿ ಎಸ್ಸು ಕಾಂಗ್ರೆಸ್ ಜೊತೆಗೆ ಹ್ಞೂ ಹ್ಞೂ ದೇಶದ ಜನ ಗೆಲ್ತಾರೋ ಅವರ ಕುಟುಂಬ ಹಿತ ಅವ್ರ ಸ್ವಾರ್ಥ ಗೆಲ್ಲುತ್ತೋ ನೋಡಿ ಕಾದ್ ನೋಡಿ ಸ್ವಾರ್ಥ ಎಲ್ಲ ಕಾಲಕ್ಕೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಕೆಲವು ಕಾಲ ಜಾತಿ ಬಲದ ಮೇಲೆ ಕೆಲವು ಕಾಲ ಹಣದ ಬಲದ ಮೇಲೆ ಕೆಲವು ಕಾಲ ಗೆಲ್ಬೋದು ಸದಾಕಾಲ ಗೆಲ್ಲಕ್ಕಾಗಲ್ಲ ಈಗ ಇರೋದು ನ್ಯಾಷ್ನಲ್ ಇಶ್ಯೂ ರೀ ದೇಶ ಮತ್ತು ನಾಯಕತ್ವ ಪ್ರಶ್ನೆ ಬಂದಾಗ ಬಿ ಜೆ ಪಿಗೆ ಮತ್ತು ಮೋದಿಯವರಿಗೆ ಸರಿಸಾಟಿಯಾಗಿ ಯಾವ ಪಾರ್ಟಿ ಇದೆ ಹೇಳಿ ನೀವು ಕಾಂಗ್ರೆಸ್ನ ಕಂಪೇರ್ ಮಾಡ್ತೀರಾ ಕಾಂಗ್ರೆಸ್ ಲೀಡರ್ಗಳೇ ಕಾಂಗ್ರೆಸ್ ನಾಯಕತ್ವ ಒಪ್ತಾ ಇಲ್ಲ ಚಿದಂಬರಮೆ ಶೇಳ್ ಸ್ಟೇಟ್ಮೆಂಟ್ ಕೊಟ್ಟರು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದು ಕಷ್ಟ ರೀಸೆಂಟಾಗಿ ಶ್ಯಾಮ್ನೂರು ಶಿವಶಂಕರಪ್ಪ ಕೊಟ್ಟರು ಖರ್ಗೆ ಫಾರ್ ಬೆಟರ್ ಕಂಪೇರ್ ಟು ರಾಹುಲ್ ಗಾಂಧಿ ಅಂತ ಹೇಳಿದರು ಅವ್ರ ಪಾರ್ಟಿಯವರೇ ಅವ್ರ ಲೀಡರ್ಶಿಪ್ ಒಪ್ತಾ ಇಲ್ಲ ಬಿಜೆಪಿಗೂ ಯಾವ ಪ್ರಿನ್ಸಿಪಲ್ಸ್ ಇದೆ ನಾವು ಏನೋ ಅಪವಿತ್ರನೋ ಪವಿತ್ರನೋ ಮೈತ್ರಿ ಮಾಡ್ಕೊಂಡಿದೀವಿ ಕಳೆದ ಎಂಟು ತಿಂಗಳಿಂದ ಬಿಜೆಪಿ ವಿರೋಧ ಪಕ್ಷವಾಗಿ ಮಾಡಿರೋದೇನು ಬಿಜೆಪಿ ಎಷ್ಟು ರೆಸಾರ್ಟಲ್ಲಿ ಅಲ್ಲಿ ಉಳ್ಕೊಂಡ್ರು ಅವ್ರ ನೂರು ನಾಲ್ಕು ಜನರ ಶಾಸಕರನ್ನು ಕರ್ಕೊಂಡೋಗಿ ಹರಿಯಾಣದ ಯಾವ ರೆಸಾರ್ಟಲ್ಲಿ ಇಟ್ಟರು ಎಷ್ಟು ಕೋಟಿ ಖರ್ಚು ಮಾಡಿದ್ರು ಇದನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ವಿರೋಧ ಪಕ್ಷವಾಗಿ ಬಿಜೆಪಿ ಮಾಡಿರೋದೇನು ಅನ್ನೋದನ್ನ ನೇರವಾಗಿ ಕೇಳ್ತಾರೆ ನಿಮ್ಮ ಹತ್ರ ಏನಿದೆ ಉತ್ತರ ನೋಡಿ ವಾಟ್ ಈಸ್ ಯುವರ್ ಅಚೀವ್ಮೆಂಟ್ ಎಂಟು ತಿಂಗಳಲ್ಲಿ ಇವರು ಸನ್ ಸಾಲ ಮನ್ನಾದ ಗೊಂದಲದ ವಿರುದ್ಧ ನಾವು ಪ್ರೊಟೆಸ್ಟ್ ಮಾಡಿದ್ವಿ ಬರಗಾಲಕ್ಕೆ ಸ್ಪಂದಿಸ್ತಾ ಇದ್ದಾಗ ಆ ಬರಗಾಲದ ನೆರವಿಗೆ ಬರಬೇಕು ಅಂತೇಳಿ ಹೇಳಿ ಜನತೆ ಪರವಾಗಿ ಧ್ವನಿ ಎತ್ತಿದ್ವಿ ಇನ್ನು ರಾಜಕಾರಣದಲ್ಲಿ ಕೆಲವೊಮ್ಮೆ ಮುಳ್ಳನ್ನು ಮುಳ್ಳಲ್ಲಿ ತೆಗಿಬೇಕಾಗತ್ತೆ ಅದು ರಾಜನೀತಿ ಮುಳ್ಳನ್ನು ಮುಳ್ಳಲ್ಲಿ ತೆಗಿಬೇಕಾಗತ್ತೆ ಎಲ್ಲ ಕಾಲಕ್ಕೂ ಆ ರಾಜನೀತಿ ಸಲ್ಲೋದಿಲ್ಲ ನಾನು ಒಪ್ಪೋದಿಲ್ಲ ಎಲ್ಲ ಕಾಲಕ್ಕೂ ಅದು ಕೆಲವೊಮ್ಮೆ ಈಗ ಪಾಕಿಸ್ತಾನಕ್ಕೆ ಅದರದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅದ್ರ ಭಾಷೆಯಲ್ಲಿ ಉತ್ತರ ಕೊಡದೇ ಇದ್ರೆ ಅದಕ್ಕೆ ಅರ್ಥ ಆಗೋಲ್ಲ ಹಾಗೆ ಕೆಲವು ಪಕ್ಷಗಳಿಗೆ ಅವ್ರ ಭಾಷೆಯಲ್ಲಿ ಅವ್ರಿಗೆ ಉತ್ತರ ಕೊಡಬೇಕಾಗತ್ತೆ ಆದರೆ ಎಲ್ಲ ಕಾಲಕ್ಕೂ ಅದು ಮಾಡೋಕ್ಕಾಗಲ್ಲ ಕೆಲವು ಕಾಲ ಮಾಡಬೇಕಾಗತ್ತೆ ಅವ್ರು ಕೊಚ್ಚೇಲಿ ಇದ್ರೆ ನಾವು ಕೊಚ್ಚೇಲಿ ಇಲ್ಲದೆ ಉತ್ತರ ಕೊಡಬೇಕು ನಾವು ಕೊಚ್ಚು ಉತ್ತರ ಕೊಡಬೇಕು ಅಂತಿಲ್ಲ ಆಪರೇಷನ್ ಕಂಬಲ ಇನ್ನೇನದು ನಿಮಗೆ ಥಿಂಕ್ ಇಟ್ಸ್ ಸಂವಿಧಾನಿತ್ವವಾಗಿ ನಿಮಗೆ ರೈಟ್ಸ್ ಕೊಟ್ಟು ನೀವು ಮಾಡೋದಕ್ಕೆ ಅಂತ ಕೇಳ್ತಾರೆ ಖಂಡಿತ ಇಲ್ಲ ಹ್ಞೂ ಖಂಡಿತ ಇಲ್ಲ ಯಾಕೆ ನಿಮ್ಮ ಹತ್ರ ಈ ಪ್ರಶ್ನೆ ಪದೇ ಪದೇ ಕೇಳ್ತೀನಿ ಅಂದರೆ ಯು ಆರ್ ಪ್ರಿನ್ಸಿಪಲ್ ಪಾಲಿಟಿಷಿಯನ್ ಆದರೆ ಖಂಡಿತ ಇಲ್ಲ ಆಪರೇಷನ್ ಕಮಲದಿಂದ ಬಿ ಜೆ ಪಿ ಬಲ ಆಗುತ್ತೆ ಅನ್ನುವಂಥ ತತ್ವದಲ್ಲಿ ನನ್ನ ನಂಬಿಕೆ ಇಟ್ಟಿಲ್ಲ ಹ್ಞೂ ಜನಪರ ಹೋರಾಟ ವಿಶ್ವಾಸಪೂರ್ವಕವಾಗಿರ್ತಕ್ಕಂಥ ನಾಯಕತ್ವ ಬಿ ಜೆ ಪಿಗೆ ಶಕ್ತಿ ಕೊಟ್ಟಿದೆ ಸಿಟಿ ಅವರೇ ಒಂದು ಒಳ್ಳೆ ಮಾತು ಹೇಳಿದ್ರಿ ನೀವು ಇದೊಂದು ಅಪವಿತ್ರ ಮೈತ್ರಿ ಜೆ ಡಿ ಎಸ್ ಕಾಂಗ್ರೆಸ್ದು ಅಪವಿತ್ರ ಮೈತ್ರಿ ಹಿಟ್ ಅಳಿಸಿತ್ತು ನಾಯಿ ಹಸ್ದಿತ್ತು ಅಂತ ಹೇಳಿದ್ರಿ ಇದೇ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವ್ರ ಜೊತೆ ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಅಲೈನ್ಸ್ ಆಗಿ ಇಪ್ಪತ್ತಿಪ್ಪತ್ತು ಸರ್ಕಾರ ಮಾಡಿದ್ರಲ್ಲ ಹಾಗೇನು ರೊಟ್ಟಿ ಬಿಸಿ ಬಿಸಿ ಆಗಿತ್ತಾ ಅಥವಾ ಯಾವ ಆವಾಗೇನು ಯಾರೂ ಹಚ್ಕೊಂಡಿರಲಿಲ್ವ ಆವಾಗಲಿಂದ ಅವಾಗೇ ಹೇಳ್ತಾರೆ ಆಗ ಯಾರು ಹಸ್ದಿದ್ರು ಆಗ ನಾಯಿ ಯಾರು ಇಟ್ಟ್ಯಾರು ಅಂತ ಕೇಳಿದ್ರೆ ಏನು ಉತ್ತರ ಕೊಟ್ಟು ಆಗ ನಾವು ಬಯಸಿರಲಿಲ್ಲ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಜೆ ಡಿ ಎಸ್ ಸ್ಪ್ಲಿಟ್ಟಾಗಿ ಸ್ಪ್ಲಿಟ್ ಮಾಡಿ ಕುಮಾರಸ್ವಾಮಿ ಹೊರಗಡೆ ಬರಬೇಕಾದ್ರೆ ನಾವು ರಾಜಕೀಯದಲ್ಲಿ ಇರ್ತಕ್ಕಂಥವ್ರು ಸ್ಪಿಟ್ ಆಗಿ ಬಂದಿದ್ದು ಬೇಡ ಅಂತ ಯಾಕೆ ಹೇಳೋಣ ನಿಮಗೆಲ್ಲ ನಿಮಗೆ ನಿಮಗೆ ಸಿದ್ದರಾಮಯ್ಯನವ್ರನ್ನು ಸೋಲ್ಸಿದ್ದೆ ಯಾರು ಜೆ ಡಿ ಎಸ್ಸು ಜಿ ಟಿ ದೇವೇಗೌಡರು ನನ್ನನ್ನು ಎಲ್ಲ ಸೇರಿ ಪಿತೂರಿ ಮಾಡಿ ಸೋಲ್ಸಿದ್ರು ಅಂತ ಈಗ ಆಗಾಗ ಆಗಾಗ ಸಂಕಟವನ್ನು ಸಿದ್ದರಾಮಯ್ಯನವರು ಹೊರಗಾಕ್ತಿರ್ತಾರೆ ಜನಾದೇಶ ಇವತ್ತು ಇವತ್ತು ನೋಡಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರದಲ್ಲಿದ್ದು ಕಾಂಗ್ರೆಸ್ಸು ಕಾಂಗ್ರೆಸ್ ವಿರುದ್ಧ ಸಮಾನವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೋರಾಟ ಮಾಡಿತು ಎರಡು ಸಾವಿರದ ನಾಲ್ಕರಲ್ಲಿ ಅಧಿಕಾರದಲ್ಲಿದ್ದಿದ್ದು ಕಾಂಗ್ರೆಸ್ಸೇ ಆಗಲೂ ಸಮಾನವಾಗಿ ಬಿ ಜೆ ಪಿ ಜೆ ಡಿ ಎಸ್ ಹೋರಾಟ ಮಾಡಿತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಒಟ್ಟಾದರೆ ಅದೊಂದು ನ್ಯಾಚುರಲ್ ಜಸ್ಟಿಸ್ಸು ಯಾಕೆಂದರೆ ನಮ್ಮ ಹೋರಾಟ ನಡೆದಿದ್ದು ಈಗ ನಿಮಗೆ ದೇವೇಗೌಡ್ರದ್ದು ಒಂದು ಸ್ಟೇಟ್ಮೆಂಟ್ ಎಲೆಕ್ಷನ್ ಟೈಮಲ್ಲಿ ಬಂದಿತ್ತು ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಏನು ಹೇಳಿದರು ನನ್ನ ರಾಜಕೀಯ ಜೀವನದಲ್ಲಿ ಇದು ಇಂಥ ನೀಚ ಮುಖ್ಯಮಂತ್ರಿಯನ್ನು ನಾನು ನೋಡಿ ಬಗ್ಗೆ ಹೇಳಿದ್ದು ಇಂಥ ನನ್ನ ಬೆಳೆಸಿ ತಪ್ಪು ಮಾಡಿದೆ ಯಾರು ಹೇಳಿದ್ದು ದೇವೇಗೌಡ ಯಾರ ಬಗ್ಗೆ ಹೇಳಿದ್ದು ಇದೇ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನನಗೆ ಅಪ್ನಾಣೆ ಮುಖ್ಯ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದ್ರು ಹಾಗಿದ್ರೆ ತಾಕ್ಲಾಟ ನಡೆದಿದ್ದು ಯಾರ ವಿರುದ್ಧ ಕಾಂಗ್ರೆಸ್ ಜೆಡಿಎಸ್ ವಿರುದ್ಧ ಇವರು ಹೀಗೆ ಮಾಡ್ತಾರೆ ಅಂತ ಗೊತ್ತಾಗಿದ್ರೆ ಬಹುಶಃ ಜನತೆಯ ತೀರ್ಮಾನ ಬೇರೆನೆ ಇರ್ತಿತ್ತು ಬೇರೆನೆ ಇರ್ತಿತ್ತು ಈಗ ಅದೇ ಅದೇ ಒಂದು ಪ್ರಶ್ನೆ ಬರುತ್ತೆ ಈಗ ಕೂಡ ಈಗ ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಸರಿ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನೀಚ ಅಂತ ದೇವೇಗೌಡರು ಬಾಯಲ್ಲ ಹೇಳಿದ್ರು ಚುನಾವಣೆ ನಂತರ ಯಾರು ನೀಚರಾದ್ರು ಬಿಜೆಪಿಯವರು ನೀಚರಾದ್ರು ನಾವಲ್ಲ ನಾವಲ್ಲ ಯಾಕೆಂದ್ರೆ ಹಾ ಮಾತಾಡಿದವರು ಅವ್ರು ಏನು ಅಂತ ನಾನು ಹೇಳಲ್ಲ ಜನತೆ ತೀರ್ಮಾನಕ್ಕೆ ಬಿಡಿ ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಜೆ ಡಿ ಎಸ್ ನಡುವೆ ಬಿರುಕು ಬಂದು ಜೆ ಡಿ ಎಸ್ನವರು ಬಿ ಜೆ ಕದ ತಟ್ಟಿದ್ರೆ ವಿಲ್ ಯು ವಿಲ್ ಯು ರೆಡಿ ಟು ಬಿ ವಿತ್ ನಾನು ಹೇಳಿದ್ನಲ್ಲ ಕರ್ನಾಟಕಕ್ಕೆ ಅನುಕೂಲ ಆಗುವ ದೇಶಕ್ಕೆ ಅನುಕೂಲ ಆಗುವ ಬಿಜೆಪಿಗೆ ಅನುಕೂಲ ಆಗುವ ತೀರ್ಮಾನ ತಗೊಳ್ತೀವಿ ಈಗ ಮತ್ತೆ ಅವ್ರಿಗೆ ಏನು ಡಿಫ್ರೆನ್ಸ್ ಇದೆ ದೇವೇಗೌಡರು ಚುನಾವಣೆಗೆ ಮುಂಚೆ ಬೈದ್ರು ಅದಾದ್ಮೇಲೆ ಅಪ್ಕೊಂಡ್ರು ಈಗ ನೀವು ಚುನಾವಣೆ ಆದ್ಮೇಲೆ ಬರ್ತೀವಿ ಅಂದ್ರೆ ದೇಶದ ಒಳ್ಳೇದು ಅಂದ್ರೆ ನಿಮ್ ಪಕ್ಷಕ್ಕೊಂದು ನಿಲ್ವಿಲ್ಲ ನೀವೇನಂದ್ರೆ ಫಸ್ಟ್ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಮ್ಮ ಪಕ್ಷಕ್ಕೆ ನಿಲ್ವಿದೆ ಇಂಟ್ರೆಸ್ಟ್ ಆಫ್ ದಿ ನೇಷನ್ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ವಿ ವಿಲ್ ಡಿಸೈಡ್ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಇಂಟ್ರೆಸ್ಟ್ ಆಫ್ ದಿ ನೇಷನ್ ನಮ್ಮ ಪರ್ಸನಲ್ ಅಜೆಂಡ ಪ್ರಶ್ನೆ ಬರೋದಿಲ್ಲ ಅಧಿಕಾರ ಬೇಡ ನಮಗೆ ಗೊತ್ತಿರಲಿ ಕಷ್ಟಪಟ್ಟು ಕಟ್ಟಿದ ಜನಸಂಘವನ್ನು ನಾವು ವಿಸರ್ಜನೆ ಮಾಡೋದು ಜನತಾ ಪಕ್ಷಕ್ಕೋಸ್ಕರ ಅದನ್ನೇ ವಿಸರ್ಜನೆ ಮಾಡ್ತೀವಿ ಇಂಟ್ರೆಸ್ಟ್ ಆಫ್ ದಿ ನೇಷನ್ ಅವ ತುರ್ತು ಪರಿಸ್ಥಿತಿ ವಿರುದ್ಧ ದೇಶದ ಜನರಿಗೆ ಒಂದು ಸಂದೇಶ ಕೊಡಬೇಕಿತ್ತು ನಾವೆಲ್ಲರೂ ಒಂದಾಗಿದ್ದೀವಿ ಅಂತ ಸಂದೇಶ ಕೊಡಬೇಕಿತ್ತು ಪಕ್ಷವನ್ನೇ ಬಿಟ್ಕೊಟ್ಟವರು ಹಾಗಾಗಿ ನಮಗೆ ಇಂಟ್ರೆಸ್ಟ್ ಆಫ್ ದಿ ನೇಷನ್ ಇಂಟ್ರೆಸ್ಟ್ ಆಫ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇ ಸ್ಟೇಟು ದಟ್ ಟೈಮ್ ವಿಲ್ ಡಿಸೈಡ್ ಸಿಟಿ ರವಿ ರವಿಯವರೇ ಕಳೆದ ವಾರ ಒಂದಷ್ಟು ಬೆಳವಣಿಗೆಗಳಾಯಿತು ಸಿ ಟಿ ಅವರ ವಿರುದ್ಧ ಖ್ಯಾತಿ ಕುಖ್ಯಾತಿ ಆ ಕುಡಿದಿದ್ರು ಅದು ಇದು ಎಲ್ಲ ಹೋಗ್ಬಿಟ್ರು ಇವತ್ತು ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಸಿಟಿ ಅವರೇ ಅವತ್ತು ರಾತ್ರಿ ಆಗಿದ್ದೇನು ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಒಂದು ಕಡೆ ಹೇಳ್ತಾರೆ ನಿಂದ ಕರಿರಬೇಕು ಹಂದಿಕೇರಿ ಸುದ್ದಿ ಮಾಡಿದ ಹಾಂಗ ಅಂತ ಹೇಳಿ ನಾನು ನಿಂದನೆಯ ಮಾತುಗಳಿಗೆ ತಲೆ ಕೊಡೋಕೆ ಹೋಗಲ್ಲ ಆದರೆ ಆವತ್ತಾಗಿದ್ದ ಆಕ್ಸಿಡೆಂಟು ನಾನು ಟೋಪಿ ಕಣ್ಣು ಮುಚ್ಚೋರಿಗೂ ಎಳ್ಕೊಂಡು ನಿದ್ದೆ ಮಾಡ್ತಿದ್ದೆ ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ ಇವತ್ತು ಅವರ ತಂದೆ ತಾಯಿಗಳನ್ನು ಭೇಟಿ ಮಾಡಿ ನಾನು ಮಾನವೀಯ ನೆರವು ಕೊಡ್ತೀನಿ ಅಂತ ಹೇಳಿದ್ದನ್ನು ಈಡೇರಿಸಿ ಅವರಿಗೆ ಸಾಂತ್ವನ ಹೇಳಿ ಬಂದಿದ್ದೇನೆ ನಾನು ನಿಮ್ಮ ಇರ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದೀನಿ ನನ್ನ ಕೈಲಾದ ನೆರವು ಕೊಟ್ಟಿದ್ದೀನಿ ಮಗ ಅವರ ಕಳ್ಕೊಂಡು ಮಗನ ತಂದು ಕೊಡೋಕೆ ನಂಗೆ ಆಗಲ್ಲ ಆಗಿದ್ದ ಆಕ್ಸಿಡೆಂಟು ಆಕ್ಸಿಡೆಂಟ್ ಆಗಿದ್ದು ನಾನಿದ್ದ ವಾಹನ ನನ್ನ ವಾಹನ ಅಲ್ಲ ನಾನಿದ್ದ ವಾಹನ ಮತ್ತು ಅವರು ವಾಹನ ನಿಲ್ಲಿಸ್ಕೊಂಡು ಕೆಳಗಿದ್ದವ್ರ ನಡುವೆ ಆಗಿದ್ದ ಅಪಘಾತ ಅಪಘಾತ ದುರದೃಷ್ಟಕರ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ನಾನು ನಿದ್ದೆ ಇದ್ದೆ ಅಲ್ಲ ಈ ಆಪಾದನೆಗಳು ಬಂದಾಗ ಒಂದು ಆಪದಗಳು ಒಂದೇನಂದರೆ ಆಪದ ಸಿ ಟಿ ರವಿ ಅವತ್ತು ನನಗೆ ನೋಡಿ ನನಗೆ ನನಗೆ ನೋಡಿ ಸಿಟಿಯವರು ರವಿ ಅವರು ಕುಡಿದಿದ್ರು ಅಂತ ಒಂದಷ್ಟು ಜನ ಕ್ಲಾರಿಫಿಕೇಶನ್ ಬಹಳ ಸ್ಪಷ್ಟ ಸಿ ಸಿ ಟಿ ವಿ ತೆಗೆದ್ರೆ ಈ ಟೋಲ್ ಗೇಟಲ್ಲಿ ಸಿ ಸಿ ಟಿ ಇದೆ ಯಾರು ಗಾಡಿ ಓಡಿಸ್ತಿದ್ರು ಅಂತ ಸಿ ಸಿ ಟಿ ವಿ ಕ್ಯಾಮ್ರದಲ್ಲಿ ರೆಕಾರ್ಡ್ ಆಗಿರುತ್ತೆ ನಂಬರ್ ಒನ್ ನನ್ನ ಇದುವರೆಗಿನ ನೋಡಿದವರಿಗೆ ಒಬ್ಬ ಕುಡಿಯುವ ವ್ಯಕ್ತಿ ಕಳೆದ ಮೂವತ್ತು ವರ್ಷದಿಂದ ಒಂದೇ ವೆಯ್ಟ್ ಮೇಂಟೈನ್ ಮೈಂಟೈನ್ ಮಾಡಿಕೊಂಡು ನಿರಂತರ ಪ್ರವಾಸ ಮಾಡಿಕೊಂಡು ಸದಾಕಾಲ ಸಕ್ರಿಯವಾಗಿರಕ್ಕೆ ಸಾಧ್ಯನಾ ಅಂತ ಒಂದು ಕೇಳಬೇಕು ಅಂದರೆ ಆಲ್ಕೋಹಾಲ್ ತಗೊಳ್ಳೋಣ ನಾನು ನೀರು ಕುಡಿತೀನಿ ಬೀರು ಕುಡಿಯೋಲ್ಲ ಆಲ್ಕೋಹಾಲ್ ಕುಡಿಯಲ್ಲ ಒಂದು ಎರಡನೇದು ನಾನು ಏನು ಅಂತ ನನ್ನ ಕ್ಷೇತ್ರದ ಜನ ಹತ್ತಿರದಿಂದ ನೋಡಿದವ್ರಿಗೆ ಗೊತ್ತು ಕೆಲವರು ನೋಡಿದವರು ಕೂಡ ಟಿ ಆರ್ ಪಿ ಹಿಂದ್ಗಡೆ ಬಿದ್ದರು ಅದರಿಂದ ಟಿ ಆರ್ ಪಿ ಸಿಗುತ್ತೆ ಅಂದಾಗ ನಾನು ಅದಕ್ಕೆ ನನ್ನ ಬಹಿರಂಗ ಪತ್ರದ ಮೂಲಕನೇ ಉತ್ತರ ಕೊಟ್ಟಿದ್ದೀನಿ ನನಗೆ ಅದು ಒಂದು ರೀತಿ ಈಗ ಬೆಂಕಿ ಚಿನ್ನವನ್ನು ಪುಟಕ್ಕಿಟ್ಟಾಗ ಆ ಕ್ಷಣಕ್ಕೆ ಬೆಂಕಿ ನನ್ನ ಸುಡುತ್ತೆ ಅಂತ ಅನಿಸಿದ್ರು ಕೂಡ ಚಿನ್ನಕ್ಕಿನ್ನಷ್ಟು ಹೊಳಪೆ ಬರುತ್ತೆ ಈ ರೀತಿ ನಿಂದನೆ ಮಾಡಿರೋರ ಕಾರಣದಿಂದಾಗಿ ಜನಸಾಮಾನ್ರಲ್ಲಿ ಒಂದು ಚರ್ಚೆ ನಡೆದಿದೆ ಎಲ್ಲ ಕುಡಿತಾರೆ ನಮ್ಮ ಸೀಟ್ರ ಬಣ್ಣ ಸುಳ್ಳು ಸುಳ್ಳು ಹೇಳಿದಾರಲ್ಲ ಇಟಿವೇರನ್ನೇ ನೋಡಬಾರ್ದು ಕಾಣ್ಲ ಇವ್ರು ಹೇಳಿದ್ದೇ ನಂಬಾರ್ದು ಕಣ್ಲ ಅನ್ನೋ ಅಷ್ಟರ ಮಟ್ಟಿಗೆ ಸಾಮಾನ್ಯ ಜನರೊಳಗೆ ಚರ್ಚೆ ನಡೆದಿದೆ ಆ ಚರ್ಚೆ ನನಗೆ ಆ ಕ್ಷಣಕ್ಕೆ ನೋವಾದರೂ ಕೂಡ ಅಂತಿಮವಾಗಿ ಒಂದು ಸಾರ್ವತ್ರಿಕ ಅಭಿಪ್ರಾಯನ ರೂಪಿಸೋದ್ರೊಳಗೆ ಅದು ನೆರವಾಗಿದೆ ಹಾಗಾಗಿ ಮಾಧ್ಯಮದವರಿಗೂ ನಾನು ಧನ್ಯವಾದ ಹೇಳ್ತೇನೆ ನಿಮಗೆ ತಾತ್ಕಾಲಿಕ ಆ ಕ್ಷಣಕ್ಕೆ ನೋವಾದರೂ ಕೂಡ ನನಗೆ ನಿಮ್ಮ ನಿಮ್ಮ ಈ ಮಾತನ್ನ ಜನ ನಂಬಲಿಲ್ಲ ಜನ ವಿಶ್ವಾಸವೇ ನಮ್ಮ ಮುಂದೆ ಇಟ್ಟರು ಮತ್ತು ನನ್ನ ಕ್ಷೇತ್ರ ಗುಣದ ಬಗ್ಗೆ ಒಂದು ಸ್ಪಷ್ಟತೆ ಕೊಟ್ಟರು ಜನ ಸ್ಪಷ್ಟತೆ ಕೊಟ್ಟರು ನನ್ನ ಕ್ಷೇತ್ರದ ಜನರಿಗೆ ಅವರಿಗೆ ಈ ಟಿ ವಿಯವರನ್ನೇ ನಂಬಾರ್ದು ರೀ ಇನ್ನು ಯಾರ್ಯಾರ ಬಗ್ಗೆ ಏನೇನು ಹೇಳ್ತಾರನ್ನೋ ಅಷ್ಟು ಮಟ್ಟಿಗೆ ಅಪನಂಬಿಕೆ ಮಾಧ್ಯಮದ ಮೇಲೆ ಬಂತೆ ಹೊರತು ನನ್ನ ಮೇಲೆ ಅಪನಂಬಿಕೆ ಬರಲಿಲ್ಲ ನನ್ನ ನಂಬಿಕೆ ಇನ್ನೂ ಆಯಿತು ಇನ್ನು ನಿಮ್ಮ ಕ್ಷೇತ್ರದ ಜನದ ಬಗ್ಗೆ ಮಾತಾಡೋದಾದರೆ ಚಿಕ್ಕಮಂಗ್ಳೂರು ಎಸ್ಪೆಷಲಿ ಗೋವಿಂದೇಗೌಡರು ಡಿ ಬಿ ಚಂದ್ರೇಗೌಡರು ಇದ್ದಂಥದ್ದು ಇಂದಿರಾ ಗಾಂಧಿ ದೇಶದ ಪ್ರಧಾನಿ ನಿಂತು ಗೆದ್ದಂಥ ಕ್ಷೇತ್ರ ಅದು ಚಿಕ್ಕಮಂಗ್ಳೂರು ಎಲ್ಲೋ ಒಂದು ಕಡೆ ಸಿ ಟಿ ಅವರು ಕೇವಲ ಒಂದು ಬಾಬಾ ಬುಡನ್ಗಿರಿ ಇಶ್ಯೂ ಇಟ್ಕೊಂಡು ರಾಜಕೀಯ ಮಾಡ್ತಾರೆ ಚುನಾವಣೆ ಟೈಮಲ್ಲಿ ಮಾತ್ರ ಬಾಬಾ ಬುಡನ್ಗಿರಿ ಹಿಂದುತ್ವ ಅದು ಇದು ಅಂತಾರೆ ಅದಾದ ನಂತರ ಅದರ ಬಗ್ಗೆನೇ ಮಾತಾಡಲ್ಲ ಅನ್ನೋ ಆರೋಪಕ್ಕೆ ನಿಮ್ಮ ಉತ್ತರ ಏನು ಸಿಟ್ಟಿರುವ ನಾನು ಯಾವತ್ತೂ ರಾಜಕೀಯ ವಿಷಯವನ್ನಾಗಿ ದತ್ತಪೀಠದ ವಿಷಯವನ್ನು ಮಾಡಿಲ್ಲ ಅದೊಂದು ಸತ್ಯದ ಹೋರಾಟ ಅನ್ಯಾಯ ಮಾಡಿದ್ದು ಕಾಂಗ್ರೆಸ್ಸು ಅನ್ಯಾಯ ಮಾಡಿದ್ದು ಜೆ ಡಿ ಎಸ್ಸು ಬಿ ಜೆ ಪಿ ಅನ್ಯಾಯ ಮಾಡಿಲ್ಲ ದತ್ತಪೀಠಕ್ಕೆ ಅನ್ಯಾಯ ಅನ್ಯಾಯ ಮಾಡೋದು ಇಲ್ಲ ಸತ್ಯದ ಪರವಾದ ಹೋರಾಟ ನಾನು ದಾಖಲೆಗಳನ್ನು ಮುಂದಿಟ್ಟು ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿದೆ ದಾಖಲೆಗಳನ್ನು ಮುಂದಿಟ್ಟು ಅವ್ರನ್ನ ಭೇಟಿ ಮಾಡಿದೆ ನೋಡಿ ನಿಮ್ಮದೇ ಮುಜರಾಯಿ ಇಲಾಖೆ ರೆಕಾರ್ಡು ದತ್ತಾತ್ರೇಯ ದೇವರಿದೆ ಅಂತ ಹೇಳುತ್ತೆ ಫಸ್ತೀಕರಣ ದತ್ತಾತ್ರೇಯ ದೇವ್ರ ಹೆಸರಿಗೆ ಇಟ್ಟಿದ್ವಿ ನಿಮ್ಮದೇ ರೆವಿನ್ಯೂ ರೆಕಾರ್ಡ್ಸು ಇನಾಮ್ ದತ್ತಾತ್ರೇಯ ಪೀಠ ಇದೆ ಸರ್ವೆ ನಂಬರ್ ನೂರ ತೊಂಬತ್ತೈದು ಇನಾಮ್ ದತ್ತಾತ್ರೇಯ ಪೀಠ ಗ್ರಾಮದಲ್ಲಿ ಗ್ರಾಮದ ಹೆಸರು ಇನಾಮ್ ದತ್ತಾತ್ರೇಯ ಪೀಠ ಹಂಗೇ ಹುಣ್ಣಿಕ್ ಕನ್ನಡಿ ಬೇಡ ನಿಜವಾಗ್ಲೂ ಸಿ ಟಿ ರವಿಯವರ ಅಭೂತಪೂರ್ವ ಬೆಳವಣಿಗೆಗೆ ನಿಮ್ಮ ಪಕ್ಷದಲ್ಲೇ ಒಂದಷ್ಟು ಜನ ಬ್ರೇಕ್ ಆಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತೆ ಇಸ್ ಇಟ್ ರೈಟ್ ಇವತ್ತು ನೀವು ಓಪನ್ ಆಗಿ ಹೇಳೋದಾದರೆ ರಾಜ್ಯದ ಜನತೆಗೆ ನಿಮ್ಮ ಪಕ್ಷದಲ್ಲೇ ಇರುವ ಕೆಲವೊಂದು ಶಕ್ತಿಗಳು ಸಿ ಟಿ ರವಿಯವರ ಬೆಳವಣಿಗೆಗೆ ಆಗ್ತಾ ಇದ್ದಾರೆ ಅಂತಾರೆ ಒಪ್ತೀರ ಅದನ್ನು ನೋಡಿ ನಾನು ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ನಮ್ಮ ಕುಟುಂಬದಲ್ಲಿ ಯಾರೊಬ್ಬರು ಒಂದು ಪಂಚಾಯಿತಿ ಮೆಂಬರು ಇಲ್ಲ ನನ್ನನ್ನು ಎಮ್ ಎಲ್ ಎ ಮಾಡಿ ಮಂತ್ರಿ ಮಾಡಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಮಾಡಿ ಈಗ ಮೂರು ರಾಜ್ಯಗಳು ಹೊಣೆ ಕೊಟ್ಟು ಇಷ್ಟೆಲ್ಲ ಅವಕಾಶವನ್ನು ನನ್ನ ಪಾರ್ಟಿ ಕೊಟ್ಟಿದೆ ಉತ್ತರಕ್ಕೆ ಬರ್ತೀನಿ ಉತ್ತರಕ್ಕೆ ಬರ್ತೀನಿ ಯಾವಾಗಲೂ ಸಣ್ಣ ಮನಸ್ಸಿನವ್ರು ಕಾಲ ಹಿಡಿದು ಎಳಿತಾರೆ ಆದರೆ ಭಗವಂತ ಅವ್ರ ಯೋಗ್ಯತೆಗೆ ತಕ್ಕಂತೆ ಜುಟ್ಟು ಹಿಡಿದು ಮೇಲೆ ಎಳೆಯೋ ಕೆಲಸವನ್ನು ಮಾಡ್ತಾನೆ ನಾನು ಯೋಗ್ಯತೆ ಮತ್ತು ಪರಿಶ್ರಮದ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಆ ಯೋಗ್ಯತೆ ಮತ್ತು ಪರಿಶ್ರಮವೇ ಈ ಹಂತಕ್ಕೂ ತಗಟ್ ತೆಗೆದುಕೊಂಡು ಬಂದು ನಿಲ್ಲಿಸಿದೆ ನಮಗೆ ಈ ಯೋಗ್ಯತೆ ಮತ್ತು ಪರಿಶ್ರಮನ್ ಜಾಸ್ತಿ ಮಾಡಿಕೊಂಡ್ರೆ ನಮ್ಮ ಯೋಗ್ಯತೆಯನ್ನು ಜಾಸ್ತಿ ಮಾಡಿಕೊಂಡ್ರೆ ಭಗವಂತ ಜ್ಯೂಟ್ ಹಿಡಿದ ಮೇಲೆ ಎಳಿತಾನೆ ಹಾಗೆಳಿತಿರ್ಬೇಕಾದ್ರೆ ಯಾರೋ ಸಣ್ಣ ಜನ ಕಾಲು ಹಿಡಿದು ಹೇಳೋದ್ರ ಬಗ್ಗೆ ನಾನು ಯಾಕೆ ಚಿಂತನೆ ಯಾವತ್ತೂ ಅದ್ರ ಬಗ್ಗೆ ರವಿ ಅವರ ಹೆಸರು ಪ್ರಧಾನ ಕಾರ್ಯದರ್ಶಿ ಆಗೋ ಒಂದೆರಡು ಮೂರು ರಾಜ್ಯದ ಪ್ರಭಾರಿ ಆಗೋ ಇದ್ದಾಗೋ ಅವ್ರ ಹೆಸರಿಗೇನು ಧಕ್ಕೆ ಬಂದಿರಲಿಲ್ಲ ಅವ್ರ ಲೀಡರ್ಗಳು ಅವ್ರನ್ನ ಬ್ರೇಕ್ ಹಾಕಕ್ಕೆ ಪ್ರಯತ್ನ ಪಟ್ಟಿಲ್ಲ ಯಾವಾಗ ಯಾರು ಸಿಎಂ ಆಗಬೇಕು ಸಿ ಎಲ್ಲೂ ಸಿಟಿ ರವಿ ಹೆಸರು ಬಂದಾಗಲೇ ಒಂದಷ್ಟು ಜನಕ್ಕೆ ಒಂದು ಒಂದು ನಾನು ಅದು ಅಲ್ಲ ನಿಮ್ಮ ಸಮುದಾಯದ ಒಂದಷ್ಟು ಜನ ನಾಯಕರು ಇರಬಹುದು ಬೇರೆ ಸಮುದಾಯದಿರಬಹುದು ಅದು ನಿಮ್ಮ ಪಕ್ಷದ ನಾಯಕರಲ್ಲೇ ರಾಜ್ಯ ನಾಯಕರಲ್ಲೇ ಒಂದಷ್ಟು ಅಸಮಾಧಾನ ಇತ್ತು ಅದಕ್ಕೆ ಬ್ರೇಕ್ ಹಾಕಿದ್ರು ಅಂತ ಯಾವತ್ತು ನಾನು ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳಿ ನನ್ನ ಪಾರ್ಟಿನೂ ಹೇಳಿಲ್ಲ ನಾನು ಹೇಳ್ಕೊಂಡಿಲ್ಲ ಚರ್ಚೆಗೆ ಪಾರ್ಟಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದು ಅವರಿಗೆ ಮೊದಲ ಆದ್ಯತೆ ಮುಂದೆ ನಮ್ಮ ಕಾಲ ಇದ್ದಾವೆ ನೋಡಿ ಎಷ್ಟೋ ಜನ ರಾಜಕೀಯ ಜೀವನದಲ್ಲಿ ಮೂವತ್ತು ನಲವತ್ತು ಐವತ್ತು ವರ್ಷ ಪರಿಶ್ರಮ ಪಟ್ಟು ಕೂಡ ವಿಧಾನಸಭೆ ಒಳಗೆ ಬರಲಿಕ್ಕಾಗದೆ ಹೊರಗೆ ನಿಂತ್ಕೊಂಡು ರಾಜಕಾರಣ ಮಾಡಬೇಕಾದ ಸ್ಥಿತಿ ಬಂದಿದೆ ನಾಲ್ಕು ಸರಿ ನನ್ನನ್ನು ಎಮ್ ಎಲ್ ಎ ಮಾಡಿದ್ದಾರೆ ನಾನು ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ ಪಾರ್ಟಿ ಕೊಡೋ ಜವಾಬ್ದಾರಿ ನಿರ್ವಹಿಸ್ತೇನೆ ನಮ್ಮಲ್ಲಿರುವಂಥ ನನಗೆ ಹೇಳಿದ್ದಿಷ್ಟೇ ರೆಡ್ಯೂಸ್ ಯುವರ್ ವೀಕ್ನೆಸ್ ಆ್ಯಡ್ ಯುವರ್ ಸ್ಟ್ರೆಂತ್ ನಮ್ಮ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದು ದೌರ್ಬಲ್ಯಗಳನ್ನು ದೂರಗೊಳಿಸ್ಕೊಳ್ಳೋದು ಇಷ್ಟರ ಮೇಲಷ್ಟೇ ನನ್ನ ನಂಬಿಕೆ ಇರೋದು ಭವಿಷ್ಯದ ಕಾಲಗಳು ಬಿ ಜೆ ಪಿಗೆ ಉಜ್ವಲವಾಗಿರೋದು ಇನ್ಯಾವ ಪಾರ್ಟಿಗಿದಾವೆ ರೀ ಸ್ವಾರ್ಥದ ರಾಜಕಾರಣ ಎಷ್ಟು ದಿನ ನಂಬ್ತಾರೆ ಜನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಇವರಿಗೆ ಅಧಿಕಾರ ಕೊಡೋದು ಅನ್ನೋದನ್ನು ಎಷ್ಟು ದಿನ ಕಾರ್ಯಕರ್ತರು ಒಪ್ಕೊಳ್ತಾರೆ ಒಪ್ಕೊಳ್ಳೋದು ಆ ದಿನ ಇಲ್ಲ ಬಿ ಜೆ ಪಿಗೆ ಅವಕಾಶ ಇರೋದು ಬಿಜೆಪಿಗೆ ಅವಕಾಶ ಬಂದಾಗ ಮಂಗಳೂರಲ್ಲಿ ಹೆಂಗಿದೆ ಸರ್ ಅವಕಾಶ ಕೊಟ್ಟೆ ಈ ಬಾರಿ ಲೋಕಸಭಾ ಚುನಾವಣೆ ಹೆಂಗ್ ನಡೆಯುತ್ತೆ ಯಾಕೆಂದ್ರೆ ಒಂದಷ್ಟು ಜನ ಒಂದಷ್ಟು ಕಡೆ ನಿಮ್ಮ ಕಾರ್ಯಕರ್ತರೆ ಗೋ ಬ್ಯಾಕ್ ಶೋಭಾ ಶೋಭಾ ಕರಂದ್ಲಾಜೆ ವಿರುದ್ಧ ಒಂದಷ್ಟು ಘೋಷಣೆಗಳನ್ನು ಕೂಗಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರು ಕ್ಯಾಂಡಿಡೇಟ್ ಆಗಬಾರ್ದು ಅಂತ ಒಂದಷ್ಟು ಜನ ಬಿಜೆಪಿ ಕಾರ್ಯಕರ್ತರಲ್ಲಿದೆ ನೋಡಿ ಚಿಕ್ಕಮಂಗ್ಳೂರು ಉಡುಪಿ ಬಿಜೆಪಿ ಭದ್ರಕೋಟೆ ನಾವು ಯಾರನ್ನ ನಿಲ್ಲಿಸಿದ್ರು ಬಿಜೆಪಿನೇ ಗೆಲ್ಲಿಸ್ತೀವಿ ಪಿನೇ ಗೆಲ್ಲತ್ತೆ ಯಾರು ಕ್ಯಾಂಡಿಡೇಟ್ ಆಗಬೇಕು ಅನ್ನೋದನ್ನು ಪಾರ್ಟಿ ತೀರ್ಮಾನ ಮಾಡುತ್ತೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಕಾರ್ಯಕರ್ತರಿಗೆ ಪಕ್ಷದ ವೇದಿಕೆ ಇದೆ ತಮ್ಮ ಅಭಿಪ್ರಾಯ ಹೇಳೋದಕ್ಕೆ ಸಾರ್ವಜನಿಕ ವೇದಿಕೆ ಅಲ್ಲ ಸಾರ್ವಜನಿಕವಾಗಿ ಹೇಳೋರು ನಮ್ಮ ಕಾರ್ಯಕರ್ತರು ಅನ್ಸ ಅಂತ ಅನ್ಸ್ಕೊಳೋಕಾಗಲ್ಲ ಸಾರ್ವಜನಿಕವಾಗಿ ಹೇಳೋರು ಮತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಎಲ್ಲರೂ ಒಪ್ಪಬೇಕು ಅಂತಿಲ್ಲ ಡೆಮಾಕ್ರಸಿ ಹಾಗಾಗಿ ಎಲ್ಲರೂ ಎಲ್ಲರೂ ಅದೇ ಅದು ಪಾರ್ಟಿ ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನ ಮಾಡಬೇಕು ರೀ ಪಾರ್ಲಿಮೆಂಟ್ರಿ ಬೋರ್ಡ್ ಶೋಭಾ ಕರಂದ್ಲಾಜ್ ಅವರ ಅಭ್ಯರ್ಥಿ ಅಂತ ಹೇಳಿದ್ರೆ ಹ್ಞೂ ನೀವು ಅವ್ರಿಗೆ ವರ್ಕ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟು ವರ್ಕ್ ಮಾಡೇ ಮಾಡ್ತೀವಿ ನಾನೇ ಕ್ಯಾಂಡಿಡೇಟ್ ಅಂತ ಅಂದ್ಕೊಂಡು ಕೆಲಸ ಮಾಡ್ತೀನಿ ಒಬ್ಬೊಬ್ಬ ಕಾರ್ಯಕರ್ತನೂ ಹಾಗೆ ಮಾಡ್ತಾನೆ ಹ್ಞೂ ಅದಕ್ಕೆ ಮುಂಚೆ ಆಸ್ಪಿರೆಂಟ್ ಆಗೋಕ್ಕೂ ಅವಕಾಶ ಇದೆ ಇಂಥವ್ರಿಗೆ ಕೊಡಿ ಅಂತ ಹೇಳೋದಕ್ಕೂ ಅಧಿಕಾರ ಇದೆ ಕಾರ್ಯಕರ್ತರಿಗೆ ಜನಾಭಿಪ್ರಾಯನೂ ಕೂಡ ಅವ್ರು ತಮ್ಮ ಅಭಿಪ್ರಾಯನ ಹೇಳ್ಬೋದು ಅದನ್ನ ಹಲವು ರೀತಿಯಲ್ಲಿ ಹೇಳೋಕ್ಕೆ ಅವಕಾಶ ಇದೆ ಆದರೆ ಪಕ್ಷಕ್ಕೆ ಹಾನಿಯಾಗಬಾರ್ದು ಅಷ್ಟೇ ನನ್ನ ಕಳಕಳಿ ಇರೋದು ಥ್ಯಾಂಕ್ ಯು ಮಚ್ ಸಿಟಿ ಪ್ರಜಾ ಟಿವಿ ಜೊತೆ ಧನ್ಯವಾದ ನಮಸ್ಕಾರ ಎಸ್ ಇದು ಸಿಟಿ ರವಿ ಅವರ ಮನದಾಳದ ಮತ್ತು ಸಾಕಷ್ಟು ಕ್ಲಿಯರ್ ಆಗಿದ್ದಾರೆ ಅವರು ಇತ್ತೀಚೆಗೆ ನಡೆದಂತ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಇರಬಹುದು ಅವರ ವಿರುದ್ಧ ಏನು ವಿರುದ್ಧ ಕೇಳಿ ಬಂದಂತ ಒಂದಷ್ಟು ಆರೋಪಗಳಿಗೂ ಕೂಡ ಸಮರ್ಥವಾಗಿ ಉತ್ತರ ಕೊಟ್ಟಿದ್ದಾರೆ ಇದು ಇವತ್ತಿನ ಚಿತ್ರಂಗ ನಮಸ್ಕಾರ